ಉಡುಪಿ ಶ್ರೀಕೃಷ್ಣ ದೇವರಲ್ಲಿ ಪ್ರಾರ್ಥಿಸುತ್ತ ಎಲ್ಲರೂ ಕೂಡ ಜೋರಾಗಿ ಹೇಳಬೇಕು. ಯಾಕೆ ಅಂತ ಹೇಳಿದ್ರೆ, ಮೊನ್ನೆ ಹುಬ್ಳಿಗೆ ಬಂದಂತಹ ಸಂದರ್ಭದಲ್ಲಿ ಅಮಿತ್ ಶಾ ಒಂದು ಮಾತು ಹೇಳ್ತಾರೆ, ನೀವು ಜೋರಾಗಿ ಹೇಳಿ ನಾವು ದೇಶ ಯಾರು ದೇಶ ವಿರೋಧಿಗಳಿದ್ದಾರೆ ಯಾರು ದಲಿತ ವಿರೋಧಿಗಳಿದ್ದಾರೆ ಅವರಿಗೆ ಮುಟ್ಟಬೇಕು ಅಂತ. ಹೌದು, ನಾವು ವಿರೋಧಿಗಳು. ಯಾವ ವಿರೋಧಿಗಳಂತ ಹೇಳಿದ್ರೆ, ನಾವು ನಿಮ್ಮ ವಿರೋಧಿಗಳೇ ಹೊರತು ನಾವು ಈ ದೇಶ ವಿರೋಧಿಗಳಲ್ಲ, ಸಂವಿಧಾನ ವಿರೋಧಿಗಳಲ್ಲ. ಹಾಗಾಗಿ ನೀವೆಲ್ಲರೂ ಕೂಡ ಜೋರಾಗಿ ಹೇಳಬೇಕು, ಬಲೋ ಭಾರತ್ ಮಾತಾಕ್ಕೆ, ಬಲೋ ಭಾರತ್ ಮಾತಾಕ್ಕೆ, ಒಂದೇ ಒಂದೇ ಒಂದೇ. ಆತ್ಮೀಯರೇ, ಇವತ್ತು ಇಡೀ ದೇಶ ಎಲ್ಲಾ ರಾಜ್ಯಗಳಲ್ಲೂ ಕೂಡ NRC NPR CAA ವಿರುದ್ಧ ದೊಡ್ಡ ಮಟ್ಟದ ಹೋರಾಟ ನಡೀತಿದೆ. ಆ ನಿಟ್ಟಿನಲ್ಲಿ ಇವತ್ತು ಈ ಕಟಪಾಡಿಯ ಏನು ಒಂದು ಸಾರ್ವಜನಿಕ ಸ್ಥಳದಲ್ಲಿ ಇವತ್ತು ಇಲ್ಲಿನ ನಾಗರಿಕ ವೇದಿಕೆಯ ನನ್ನೆಲ್ಲಾ ನಾಯಕರುಗಳು ಇವತ್ತು ಈ ಸಮಾರಂಭವನ್ನು ಆಯೋಜಿಸಿದ್ದಾರೆ. ಈ ಸಮಾರಂಭಕ್ಕೆ ಆಯೋಜಿಸಿದಂತ ಸಂದರ್ಭದಲ್ಲಿ ನನ್ನೊಬ್ಬ ಕನ್ನಡ ಪರ ಒಬ್ಬ ಹೋರಾಟಗಾರರಾಗಿ ಕರೆದಂತ ಸಂದರ್ಭದಲ್ಲಿ ನಾನು ಒಂದೇ ಮಾತಿನಲ್ಲಿ ಹೇಳಿದೆ, ನಾನು ಈ ಸಮಾರಂಭಕ್ಕೆ ಬರ್ತೇನೆ, ನನ್ನನ್ನು ನೀವು ಯಾವುದೇ ಕೇವಲ ಒಂದು ಫೋನಿನಲ್ಲಿ ಸಾಕು, ನೀವೇನು ನನ್ನನ್ನು ಬಂದು ಮೀಟ್ ಆಗೋದು ಬೇಡ ಅಂತ ಸಂದರ್ಭದಲ್ಲಿ, ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರನ್ನು ಕೂಡ ಉದ್ದೇಶಿಸಿ ಈ ದೇಶ ಉಳಿಬೇಕು ಈ ರಾಜ್ಯ ಉಳಿಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ನಿಮ್ಮ ಮುಂದೆ ಇವತ್ತು ಮಾತನಾಡ್ಲಿಕ್ಕೆ ಬಂದಿದ್ದೇನೆ. ಈಗಾಗಲೇ ನಮ್ಮೆಲ್ಲ ಧರ್ಮಗುರುಗಳಿದ್ದಾರೆ, ವಿವಿಧ ರಾಜಕೀಯ ಪಕ್ಷದ ನಾಯಕರುಗಳಿದ್ದಾರೆ, ಅನೇಕ ಸಾಮಾಜಿಕ ನ್ಯಾಯಪರ ಹೋರಾಟಗಾರರಲ್ಲಿ ಇಳಿದ್ದಾರೆ. ಆ ನಿಟ್ಟಿನಲ್ಲಿ ನಾನು ಇವತ್ತು ನಾನು ಚಿಕ್ಕದಾಗಿ ಮಾತಾಡಿದ್ರು ಕೂಡ ನಾವೆಲ್ಲರೂ ಕೂಡ ಯುವಕರು ಈ ರಾಷ್ಟ್ರ ಕಟ್ಟಬೇಕು, ಈ ನಾಡ ಕಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಂದಾಗಬೇಕು. ಅದಕ್ಕೋಸ್ಕರ ನಾನು ಇಲ್ಲಿ ಬಂದು ನಿಮ್ಮ ಮುಂದೆ ಮಾತಾಡ್ತಾ ಇದ್ದೇನೆ. ಬಂಧುಗಳೇ, ಏನಿವತ್ತು ಕರ್ನಾಟಕದಲ್ಲಾಗಿರ್ಬೋದು ಇಡೀ ದೇಶದಲ್ಲಿ NRCಯ ವಿರೋಧವಾಗಿ ಎರಡೂ ವಿರೋಧ ಮತ್ತು ಪರವಾಗಿ ಹೋರಾಟಗಳು ನಡೀತಿದೆ. ಆ ನಿಟ್ಟಿನಲ್ಲಿ ನಾವು ಯಾರು NRC NPR CCAಯನ್ನು ವಿರೋಧ ಮಾಡೋರು ತಿರಂಗ ಧ್ವಜವನ್ನು ಇಟ್ಕೊಂಡು ನಾವು ಇವತ್ತು ಹೋರಾಟ ಮಾಡಿದ್ರೆ, ಯಾರು CA ಪರವಾಗಿದ್ದಾರೆ ಅವರು ಏನು ಕೇಸರಿ ಮತ್ತು ಅವರ ಪಕ್ಷದ ಧ್ವಜವನ್ನು ಇಟ್ಕೊಂಡು ಇವತ್ತು ಹೋರಾಟ ಮಾಡ್ತಿದ್ದಾರೆ. ನಮ್ಗಿರೋದು ಎರಡೇ ವ್ಯತ್ಯಾಸ. ಹೌದು, ನಾನು ನನಗೆ ಗೊತ್ತಿದೆ, ಒಬ್ಬ ಕನ್ನಡ ಪರ ಹೋರಾಟಗಾರ ನನಗೆ ಗೊತ್ತಿದೆ, ನಿಜವಾದ ದೇಶ ಪ್ರೇಮಿಗಳು ನಿಜವಾದ ನಾಡ ಪ್ರೇಮಿಗಳು ಯಾರಾದ್ರು ಅಂತ ಇದ್ರೆ, ನಿಜವಾದ ಅಲ್ಪಸಂಖ್ಯಾತರು ದೀನ ದಲಿತರು ಹಿಂದುಳಿದವರು ಇವರು ನಿಜವಾದ ದೇಶ ಪ್ರೇಮಿಗಳು, ಇವತ್ತು ನಿಮ್ಮ ಸಂಘಗಳಲ್ಲ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಯಾಕೆ ನನ್ಗೆ ಅರ್ಥ ಆಗ್ತಾರೆ, ಇವತ್ತು ನಾನೊಬ್ಬ ಕನ್ನಡ ಪರ ಹೋರಾಟಗಾರ ನನಗೆ ಹೇಳ್ತೇನೆ, ನಮ್ಮ ಕನ್ನಡ ಪರ ಹೋರಾಟದಲ್ಲಿ ಅತಿ ಹೆಚ್ಚು ಭಾಗವಹಿಸುವಂತೆ ಯಾರಾದ್ರೂ ಒಂದು ಸಮುದಾಯ ಇದ್ರೆ, ಯಾವುದಾದ್ರೂ ಒಂದು ಧರ್ಮ ಇದ್ರೆ, ಅದು ಮುಸ್ಲಿಂ ಮತ್ತು ಹಿಂದುಳಿದವರು ಮತ್ತು ಅಲ್ಪಸಂಖ್ಯಾತರು ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ ಬಂಧುಗಳೇ. ಹೌದು, ನಾನು ಇವತ್ತು ಮಂಗಳೂರಿಂದ ಬಂದಿದ್ದೇನೆ, ಮಂಗಳೂರಿನ 60 ಕಿಲೋಮೀಟರ್ ಇಂದ ಬಂದಿದ್ದೇನೆ. ನಾನು ಅವತ್ತು ಮಂಗಳೂರಿನಲ್ಲಿ 19ನೇ ತಾರೀಕು ಗೋಲಿ ಬಾರಾದಾಗ ನನಗೆ ವಿಷಯ ಗೊತ್ತಿರಲಿಲ್ಲ, ನಾನು ಅಲ್ಲೇ ಇದ್ದೆ. ಅವತ್ತು ನನ್ನ ಕೆಲಸದ ನಿಯಮಿತ ಮಂಗಳೂರಿನ ಪಾಂಡೇಶ್ವರ ಸ್ಟೇಷನ್ ಹೋಗಿದ್ದೆ. ಅವತ್ತು ಎಲ್ಲರೂ ಕೂಡ ನಮ್ಮ ಪೊಲೀಸ್ ಇಲಾಖೆ ಸತ್ತಜಿತವಾಗಿ ಎಲ್ಲ ಇದ್ದದಂತೆ ನಿಂತಿತ್ತು. ನಾನು ಅಂದ್ಕೊಂಡೆ ಏನೋ ಇವತ್ತು ಪ್ರತಿಭಟನೆ ಇರಬಹುದು, ನನ್ಗೆ ಗೊತ್ತಿತ್ತು NRC ಆದರೆ ಪ್ರತಿಭಟನೆ ಇರಬಹುದು ಅಂದ್ಬಿಟ್ಟು ನಾನು ಹೋದೆ ಪಾಂಡೇಶ್ವರ ಸ್ಟೇಷನ್ ಹೋದೆ. ಅಲ್ಲಿ ಯಾರು ಕೂಡ ಇರಲಿಲ್ಲ ಸರ್, ಎಲ್ಲರೂ ಕೂಡ ಇವತ್ತು ಪ್ರತಿಭಟನೆಗೆ ಹೋಗಿದ್ದಾರೆ, ನೀವು ಮಧ್ಯಾಹ್ನ ನಂತರ ಬನ್ನಿ ಸರ್ ಅಂತ. ಆಯ್ತು ಅಂದ್ಬಿಟ್ಟು ನಾನು ಬಂದೆ, ಮಧ್ಯಾಹ್ನ ಆಗಿತ್ತು, ಊಟ ಮಾಡಿದೆ. ಊಟ ಮಾಡಿದ್ಮೇಲೆ ಮತ್ತೆ ಫೋನ್ ಮಾಡಿದೆ, ಸರ್ ಬಂದಿದ್ದಾರಾ? ಇಲ್ಲ ಬಂದಿಲ್ಲ ಅಂತ ಹೇಳಿದ್ರು. ನಾನು ಅಲ್ಲೇ ಪಕ್ಕದಲ್ಲಿ ಇದ್ದಂತ ಫೋರಂ ಅಲ್ಲಿಗೆ ಹೋಗಿ ಕೂತ್ಕೊಂಡೆ. ಕೂತ್ಕೊಂಡ ನಂತರ ನನಗೆ ವಿಷಯ ಗೊತ್ತಿರಲಿಲ್ಲ, ನನ್ನ ಕೆಲಸದಲ್ಲಿದ್ದೆ. ನನ್ನ ಅಣ್ಣ ಫೋನ್ ಮಾಡಿ ಕೇಳಿದ್ರು, ಮಂಗಳೂರಿನಲ್ಲಿ ಏನು ಒತ್ತು ಉರಿತಿದಂತೆ, ನೀನ್ ಎಲ್ಲಿದ್ಯಾ, ನೀನ್ ಹೋಗ್ಬೇಡ ಏನು ಅಂತ ಹೇಳಿದ್ರು. ಅಲ್ಲೇ ನಾನು ಇಲ್ಲೇ ಇದ್ದೇನೆ ಏನು ಅಂತ ಗೊತ್ತಾಗ್ಲಿಲ್ವಲ್ಲ ಅಂದ್ಬಿಟ್ಟು ನಾನು ಅವಾಗ ನನ್ನ ಮೊಬೈಲ್ ಅನ್ನು ತೆಗ್ದು ನೋಡ್ತೇನೆ. ನನ್ನ ಸಹೋದರ ಇಬ್ಬರ ಜೀವವನ್ನು ತೆಗ್ದಿದ್ದಾರೆ ಅಂತ ನನಗೆ ಗೊತ್ತಾಗಿ ನನಗೆ ದಿಗ್ಭ್ರಮೆ ಆಯ್ತು. ಮಾನ್ಯ ಬಂಧುಗಳೇ, ಯಾಕೆ ವಿಷಯ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ, ಇವತ್ತು ಈ ದೇಶ ಮತ್ತು ಈ ರಾಜ್ಯ ಎಲ್ಲಿ ಹೋಗ್ತಿದೆ ಅಂತ ನಾನು ಅರ್ಥ ಮಾಡಬೇಕಾಗಿದೆ. ಇವತ್ತು ಯಡಿಯೂರಪ್ಪನವರು ಹೇಳ್ತಾರೆ, ಹಲೋ ನನ್ನ ಮುಸ್ಲಿಂ ಬಾಂಧವರೇ ನನ್ನ ಮೇಲೆ ನಂಬಿಕೆ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಯಾವ ನಂಬಿಕೆ ಆಧಾರದಲ್ಲಿ ಯಡಿಯೂರಪ್ಪನವರೇ ನಿಮ್ಮನ್ನು ನಂಬಬೇಕು ಅಂತ ನಾನು ಕೇಳ್ತೇನೆ. BJP ಬಿಟ್ಟು KJP ಹೋದಂತ ಸಂದರ್ಭದಲ್ಲಿ ನೀವು ಇದೇ ಮುಸ್ಲಿಮರ ಟೋಪಿ ಇಟ್ಕೊಂಡು ಟಿಪ್ಪು ಸುಲ್ತಾನರ ಜನ್ಮ ದಿನಾಚರಣೆ ಆಚರಣೆ ಬರೆದಂತ ನೀವು ಮತ್ತೆ ಅದೇ BJPಗೆ ಬಂದಂತ ಸಂದರ್ಭದಲ್ಲಿ ನೀವು ಯಾರ ಪರವಾಗಿ ನಿಂತಿದ್ರೆ ಅಂತ ನಾನು ಕೇಳ್ತೀನಿ. ಯಡಿಯೂರಪ್ಪನವರೇ ನಿಮ್ಮನ್ನು ಹೇಗೆ ನಮ್ಮನ್ನು, ಯಡಿಯೂರಪ್ಪನವರೇ ಎರಡು ಜೀವವನ್ನು ತಂದಂತ ನಿಮ್ಮನ್ನು ಹೇಗೆ ನಮ್ಮನ್ನು, ನಾನು ಅಧಿಕಾರಿಗಳನ್ನು ಅಮಾನತ್ತು ಮಾಡದಲ್ಲಿ ಇಟ್ಕೊಂಡು
ನಂಬಿಕೊಂಡಿರುವಂತ ನಿಮ್ಮನ್ನು ಹೇಗೆ ನಂಬಿದೆ ಅಂತ ನಾನು ಕೇಳಬೇಕಾಗ್ತದೆ ಬಂಧುಗಳೇ. ಯಾರನ್ನು ನಂಬುವ ಸ್ಥಿತಿಯಲ್ಲಿ ನಾವಿಲ್ಲ ಬಂಧುಗಳೇ. ಯಾಕೆ ಅಂತ ಹೇಳಿದ್ರೆ ಈ ದೇಶ ಈ ರಾಜ್ಯ ನಾವು ಏನು ನಾವು ಕೂಡ ಈ ದೇಶವನ್ನು ಈ ರಾಜ್ಯವನ್ನು ಕಟ್ಟಬೇಕು, ನಾವು ಒಂದು ಈ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ದೇಶವನ್ನು ಕಾಣಬೇಕು ಅಂದ್ಬಿಟ್ಟು ನಮ್ಮ ಪ್ರಧಾನಿಗಳನ್ನು ಕಾಣ್ತಿದ್ದು ನಾವೇಗಿದ್ದು ಅಂತ. ಅರೆ ನಾನು ಕೂಡ ನೋಡಿದ್ದೇನೆ ಹಿಂದಿನ ಸರ್ಕಾರಗಳು ಇದ್ದಂತ ಸಂದರ್ಭದಲ್ಲಿ ಆ ಸರ್ಕಾರವನ್ನು ನಾವು ತಗೊಳ್ಬೇಕಾದ್ರೆ ಹೊಗಳಬೇಕಾದ್ರೆ ಇರ್ತಿದ್ರು ಇವರು ದೇಶ ಪ್ರೇಮಿಗಳು ಅಂತ. ಆದ್ರೆ ಇವತ್ತು ಆಗಿಲ್ಲ. ಏನು ಈ ಸರ್ಕಾರದ ವಿರುದ್ಧ ನಾವೇನಾದ್ರೂ ಕೂಡ ಧ್ವನಿ ಎತ್ತಿದ್ರೆ ನಾವು ದೇಶ ದ್ರೋಹಿಗಳಾಗ್ತೀವಿ. ಯಾರು ಈ ಸರ್ಕಾರದ ಪರವಾಗಿ ಮಾತಾಡ್ತಾರೆ ಅವರು ದೇಶ ಪ್ರೇಮಿಗಳಾಗ್ತಾರೆ. ಆದ್ರಿಂದ ಏನು ಇಲ್ಲಿರೋದೊಂದೇ ವಿಚಾರ ಏನು ಇಲ್ಲ. ಯಾಕೆ ಅಂತ ಹೇಳಿದ್ರೆ NRC NPR CCA ತಂದು ಇಲ್ಲಿ ಇರುವಂತಹ ಅಲ್ಪಸಂಖ್ಯಾತರುಗಳಾಗಿರ್ಬೋದು, ಬೇರೆ ಬೇರೆ ದಲಿತರಾಗಿರ್ಬೋದು, ಹಿಂದುಳಿದವರಾಗಿರ್ಬೋದು, ಅವರನ್ನು ಇಲ್ಲಿಂದ ಈ ದೇಶದಿಂದ ಓಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ಕೂಡ ಕಾಯ್ತಿದ್ದಾರೆ. ಹೌದು, ನಾನೊಪ್ಪ ಹಿಂದೂ ಆಗಿ ಹೇಳ್ತೇನೆ, ನನ್ನಂತ ಕೋಟ್ಯಾಂತರ ಜನ ನಿಮ್ಮಂತ ಮುಸ್ಲಿಮರು ಅಲ್ಪಸಂಖ್ಯಾತರು ಹಿಂದುಳಿದವರ ಜೊತೆಯಲ್ಲಿದ್ದಾರೆ ಅಂತ. ಯಾಕೆ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಮುಸ್ಲಿಮ್ಸ್, ಕ್ರೈಸ್ತರು, ಹಿಂದೂಗಳು, ಎಲ್ಲ ಯುವಕರು ಕೂಡ ಶಾಲೆಯ ದಿನಗಳನ್ನು ನಾವು ನೆನೆಸ್ಕೋಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಮೈದಾನದಲ್ಲಿ ಆಟ ಆಡಿದ್ದೇವೆ, ಶಾಲೆಯಲ್ಲಿ ಪಾಠ ಕಲ್ತಿದ್ದೇವೆ, ಅಬ್ಬಾರಿ ಜನಗಳಲ್ಲಿ ಒಟ್ಟಿಗೆ ಊಟ ಮಾಡಿದ್ದೇವೆ. ಯಾಕೆ ಮಾಡಿದ್ದೇವೆ ನಮ್ಗೆ ಗೊತ್ತಿಲ್ಲ, ಹಿಂದೂ ಗೊತ್ತಿಲ್ಲ, ಮುಸ್ಲಿಮ್ಸ್ ಗೊತ್ತಿಲ್ಲ, ಕ್ರೈಸ್ತ ಗೊತ್ತಿಲ್ಲ. ಆದ್ರೆ ಮಾನ್ಯ ಮೋದಿ ಅವರೇ, ನೀವು ಈಗ ಬಂದು ಒಂದು ಮುಸ್ಲಿಮ್ಸ್ ನ ಬೇರೆ ಮಾಡ್ತೀರಾ, ಕ್ರಿಶ್ಚಿಯನ್ಸ್ ನ ಬೇರೆ ಮಾಡ್ತೀರಾ, ಹಿಂದೂಗಳನ್ನ ಬೇರೆ ಮಾಡ್ತೀರಾ. ಇದನ್ನು ನಾವು ನೋಡ್ಕೊಂಡು ಈ ದೇಶದಲ್ಲಿ ಇರ್ಲಿಕ್ಕೆ ನಾವೇನು ಹೊರಗಡೆಯಿಂದ ಬಂದಿಲ್ಲ, ನಾವೆಲ್ಲರೂ ಕೂಡ ಇಲ್ಲೇ ಹುಟ್ಟಿದ್ದೇವೆ, ಇಲ್ಲೇ ಬೆಳೆದಿದ್ದೇವೆ, ಇಲ್ಲೇ ಸಹಿತೇವೆ, ಇಲ್ಲೇ ಬದುಕ್ತೇವೆ ಅನ್ನೋ ನಾನು ಮಾತನ್ನು ನಾಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಜಾಗ್ರತೆ ಆಗಿರ್ಬೇಕು, ನಾವೆಲ್ಲರೂ ಕೂಡ ಜಾಗ್ರತೆ ಆಗ್ಬೇಕು. ಯಾಕೆಂತ ಹೇಳಿದ್ರೆ ನಾನು ಇಲ್ಲಿ ಬಂದು ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದು ನೀವಲ್ಲ, ಮೋದಿ ಅಲ್ಲ, ನನ್ಗೆ ಅವಕಾಶ ಕೊಟ್ಟಿದ್ದು ಸಂವಿಧಾನ. ಆ ಸಂವಿಧಾನವನ್ನೇ ನೀವು ತಿದ್ದುಪಡಿ ಮಾಡುವುದರ ಮುಖಾಂತರ ನೀವು ನಮ್ಮನ್ನು ಹಕ್ಕನ್ನು ಕಿತ್ಕೊಳ್ಳುವಂತ ಮಾಡುವುದಾದ್ರೆ ಇದನ್ನು ಕೇಳ್ಬರುವ ಸ್ವಾಮಿ. ನೀವು ಇಲ್ಲಿ ಬಂದು ಈ ಸಭೆಯಲ್ಲಿ ಕೂತ್ಕೊಂಡು ನನ್ನ ಭಾಷಣವನ್ನು ಕೇಳುವಂತ ಮಾಡುವಂಥದ್ದು ಸಂವಿಧಾನ ಹೊರತು ಮೋದಿ ಅಲ್ಲ. ಮಾನ್ಯ ಪ್ರಧಾನ ಮಂತ್ರಿಗಳೇ, ನೀವು ಆ ಹುದ್ದೆಯಲ್ಲಿ ಕೂತಿರುವಂಥದ್ದು ಭಾರತೀಯ ಜನತಾ ಪಾರ್ಟಿ ಎಲ್ಲ ಕೊಟ್ಟಿರುವಂಥದ್ದು, ಆ ಹುದ್ದೆ ಕೊಟ್ಟಿರುವಂಥದ್ದು ಈ ಸಂವಿಧಾನ, ಅಂಬೇಡ್ಕರ್ ಬರೆದಂತಹ ಸಂವಿಧಾನದಲ್ಲಿ ಇವತ್ತು ನೀವು ಕೂತ್ಕೊಂಡು ಅಧಿಕಾರ ಮಾಡ್ತಾ ಇದ್ದೀರಾ. ಸಂವಿಧಾನ ಇಲ್ಲ ಅಂತ ಹೇಳಿದ್ರೆ ನಾನು ಇಲ್ಲಿ ಬಂದು ಭಾಷಣ ಮಾಡಂಗಿಲ್ಲ, ನೀವಲ್ಲಿ ಪ್ರಧಾನಮಂತ್ರಿ ಆಗ್ಲಿಕ್ಕಿಲ್ಲ. ಯಾರು ಕೊಟ್ಟಂತದ್ದು ಈ ಸಂವಿಧಾನವನ್ನು? ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತದ್ದು ಯಾವುದೇ ಸಂವಿಧಾನದಲ್ಲಿ ಉಲ್ಲೇಖ ಆಗಿಲ್ಲ. ಧರ್ಮ ನೋಡಿ ಪೌರತ್ವ ಕೊಡಿ, ಜಾತಿ ನೋಡಿ ಪೌರತ್ವ ಕೊಡಿ ಅಂತ ಕೂಡ ಎಲ್ಲೂ ಕೂಡ ಯಾವ ಸಂವಿಧಾನದಲ್ಲೂ ಕೂಡ ಹೇಳಿಲ್ಲ. ಯಾಕೆ ಅಂತ ಹೇಳಿದ್ರೆ ಸಂವಿಧಾನದಲ್ಲಿ ಬರೆಯುವಾಗ ಎಲ್ಲ ಜಾತ್ಯತೀತ ದೇಶ ಪ್ರಬಲತ್ವ ದೇಶ ಅನ್ನೋ ನಿಟ್ಟಿನಲ್ಲಿ ಇವತ್ತು ಇಲ್ಲಿ ಸಂವಿಧಾನವನ್ನು ಬರೆದಿರೋದು. ಹಾಗಾಗಿ ನಾವು ಈ ದೇಶವನ್ನು ಬಿಟ್ಟೋಗಿ ಅಂತ ಹೇಳುವಂತ ಸಂದರ್ಭದಲ್ಲಿ ನಾವು ಬಿಟ್ಟು ಹೋಗಲ್ಲ. ಯಾಕೆ ಬಿಟ್ಟು ಹೋಗ್ಬೇಕು? ಬಿಟ್ಟು ಹೋಗುವಂತಹ ಪ್ರಮೇಯ ಇಲ್ಲ. ಆದ್ರೆ ನಮ್ಮನ್ನು ಹಕ್ಕನ್ನು ಕೀಳುವಂತಹ ಸಂದರ್ಭದಲ್ಲಿ ಇಂತಹ ತಿರಂಗ ಹೋರಾಟಗಳು ನಾವೆಲ್ಲ ಕಾಣಬೇಕಾಗ್ತದೆ. ನಾನು ಕೂಡ ಇನ್ನೂ ಹುಟ್ಟಿರಲಿಲ್ಲ, ಆವಾಗ ಒಂದ್ಸಲಿ ಎಮರ್ಜೆನ್ಸಿ ಆಗಿತ್ತಂತೆ, ನಾವು ಖಾಲಿ ಕೇಳಿದ್ದು ಮತ್ತೆ ಪಾಠದಲ್ಲಿ ಓದಿದ್ದು. ನನಗೂ ಕೂಡ ಇವತ್ತು ಅಂಬಲ ಇದೆ. ಈ ದೇಶದಲ್ಲಿ ಎಮರ್ಜೆನ್ಸಿ ಏರೇ ಹೇಳ್ತಾರೆ, ನಾವೆಲ್ಲರೂ ಕೂಡ ಜೈಲ್ಗೆ ಹೋದ್ರೂ ಪರವಾಗಿಲ್ಲ, ಈ ಜೀವ ಹೋದ್ರೂ ಪರವಾಗಿಲ್ಲ, ನಾವೆಲ್ಲರೂ ಕೂಡ ಒಗ್ಗಟ್ಟನಿಂದ ಈ ದೇಶದ ಸಂವಿಧಾನ ಉಳಿವಿಗೋಸ್ಕರ ಜೈಲಿಗೆ ಹೋದ್ರೂ ಪರವಾಗಿಲ್ಲ, ನಾವು ಈ ಸಂವಿಧಾನವನ್ನು ಉಳಿಸಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಂದಾಗಬೇಕಾಗಿದೆ ಬಂಧುಗಳೇ. ಯಾಕೆಂತ ಹೇಳಿದ್ರೆ ನನಗೂ ಕೂಡ ಅನೇಕ ಬೆದರಿಕೆಗಳು ಬರ್ತದೆ. ನೀವು ಹೋಗ್ಬೇಡ, ಯಾಕೆ ಹೋಗ್ತೀನಿ ನೀನಲ್ಲಿ, ನೀನು ಹಿಂದುವಾ ಇಲ್ಲ ದೇಶ ವಿರೋಧಿಯಾ ಅಂತ ನನಗೊತ್ತಿದೆ. ಯಾರು ದೇಶ ವಿರೋಧಿ ಚಟುವಟಿಕೆಗಳು ಮಾಡ್ತಾರೆ ಅನ್ನೋ ನನಗೊತ್ತಿದೆ. ನಾನು ಗೊತ್ತಿರೋದ್ರಿಂದನೇ ನಾನು ಇಲ್ಲಿ ಬಂದು ಮಾತನಾಡ್ತಿರೋದು. ಆದ್ರಿಂದ ಇವತ್ತು ನನ್ನ ಎರಡು ಸಹೋದರರನ್ನು ಮಂಗಳೂರಿನಲ್ಲಿ ಜೀವ ತೆಗೆದುಬಿಟ್ರು. ತೆಗೆದ ನಂತರ ಒಂದು ಪೇಜ್ ಇದೆ ಮಂಗಳೂರಿನಲ್ಲಿ, ಮಂಗಳೂರು ಸಿಟಿ ಪೊಲೀಸ್ ಪೇಜ್ ಅಂತ. ಹೌದು, ಒಂದು ನಮ್ಮ ಕಮಿಷನರ್ ಹೇಳಿದ್ರು ಎಲ್ಲೆಲ್ಲಿ ಗಲಾಟೆ ಆಗಿದೆ ಸಾರ್ವಜನಿಕರೆಲ್ಲರೂ ಆ ವಿಡಿಯೋ ಇದ್ರೆ ಒಂದು ಕಳಿಸ್ಬಿಡಿ ಅಂತ ಹೇಳಿದ್ರು. ಎಲ್ಲರೂ ಕಳಿಸ್ಬಿಟ್ರು. ಒಂದು ನಾನು ಇವತ್ತು ಕೇಳ್ತೀನಿ ಪೊಲೀಸ್ ಇಲಾಖೆಗೆ, ನಾವು ಯಾರು ಪ್ರತಿಭಟನಾಕಾರರು ಕಲ್ಲೆಸೆದ್ರು ಅಂತ ನೀವು ಆ ವಿಡಿಯೋವನ್ನು ಇವತ್ತು ನಿಮ್ಮ ಪೇಜಿನಲ್ಲಿ ಹಾಕೊಂಡಿದ್ದೀರಿ ಸ್ವಾಮಿ. ಅದೇ ತರ ನೀವು ಎರಡು ಗೋಲಿ ಬಾರನ್ನು ಮಾಡಿ ನಮ್ಮ ಯುವಕರಿಗೆ ಕಲ್ಲು ತೂರಾಟ ಮಾಡಿದ ವಿಡಿಯೋ ಎಲ್ಲಿ ಹೋಯ್ತು ಸ್ವಾಮಿ? ಗೋಲಿ ಮಾಡಿದಂತ ವಿಡಿಯೋ ನಿಮ್ಮ ಪೇಜಿನಲ್ಲಿ ಯಾಕೆ ಹಾಕಿಲ್ಲ?
ನೀವು ಆ ಪೇಜನ್ನು ಯಾಕೆ ಹಾಕಿಲ್ಲ ಅಂತ ನಾನು ನಿಮ್ಮ ಹತ್ರ ಕೇಳ್ತೇನೆ. ಯಾಕೆ ಯಾಕೆ ಕೇವಲ ಪ್ರತಿಭಟನಾಕಾರರು ಕಲ್ಲು ತೂರಾಟ ಮಾಡಿದ್ರು, ಅಲ್ಲಿ ಬೆಂಕಿ ಹಚ್ಚಿದ್ರು, ಅಲ್ಲಿ ಇದನ್ನು ಮಾಡಿದ್ರು ಅಂತ ಮಾತ್ರ ಸಾರ್ವಜನಿಕವಾಗಿ ತೋರಿಸಲು ನೀವು ಮುಂದೆ ಬಂದಿದ್ದೀರಿ. ಆದ ನೀವು ಗೋಲಿಬಾರ್ ಮಾಡಿದ್ದೀರಿ, ನೀವು ಕಲ್ಲೆಸ್ತಿದ್ದೀರಿ, ನೀವು ಲಾಠಿ ಚಾರ್ಜ್ ಮಾಡಿದ್ದೀರಿ, ಅದರ ವಿಡಿಯೋ ಯಾಕೆ ಹಾಕಿಲ್ಲ? ಆ ಪೇಜು ಸಾರ್ವಜನಿಕ ಪೇಜು, ಆ ಪೇಜು ಸರ್ಕಾರದ ಪೇಜು, ಪೊಲೀಸ್ ಇಲಾಖೆಯ ಪೇಜ್ ಅಲ್ಲ ಸ್ವಾಮ್ಯದು. ನೀವು ಪೊಲೀಸ್ ಇಲಾಖೆಯಿಂದ ಮಾತ್ರ ಸೃಷ್ಟಿ ಮಾಡಿರದೆ ಹೊರತು ನಿಮ್ಮ ತಪ್ಪುಗಳನ್ನು ಅದರಲ್ಲಿ ತೋರಿಸಬೇಕಿತ್ತು. ಇವತ್ತು ತಗ್ದಿ ನೋಡಿ, ಎಲ್ಲರೂ ಹಾಕಿದ್ದಾರ? ಅವರು ಗೋಲಿಬಾಲ್ ಮಾಡಿದ್ದು, ಲಾಠಿ ಚಾರ್ಜ್ ಮಾಡಿದ್ದು, ಅಲ್ಲೆಲ್ಲರೂ ಕಲ್ಲು ತೂರಾಟ ಮಾಡಿದ್ದು ಯಾವತ್ತಾದ್ರೂ ಹಾಕಿದ್ದಾರ? ಎಲ್ಲೂ ಕೂಡ ಹಾಕ್ಲಿಲ್ಲ. ಯಾಕೆ ಆಗ್ತಿಲ್ಲ? ಈ ಕೇಸನ್ನು ಮುಚ್ಚಬೇಕು. ಯಾರು ಯಾರು ಆರೋಪಿಗಳಂದ್ರೆ ಸೊತ್ತಿರುವಂತ ಇಬ್ಬರ ಮೇಲೆ ನೀವು ಎ1 ಎ2 ಮಾಡಿ ಇಟ್ಟಿದ್ದೀರಲ್ಲ ಸ್ವಾಮಿ. ಇವತ್ತು ಯಾವುದಕ್ಕೋಸ್ಕರ ಇಟ್ಟಿದ್ದೀರಾ? ನಾನು ಇಷ್ಟು ವರ್ಷದ ಪ್ರಾಯದಲ್ಲಿ ಕೂಡ ನಾನು ಸೊತ್ತವ್ರನ್ನ ಎ1 ಎ2 ಮಾಡಿರೋದು ನಾನು ಇಲ್ಲಿವರೆಗೂ ನನ್ನ ಕಂಡ ಮಟ್ಟಿಗೆ ನೋಡಿಲ್ಲ ಗೋಲಿಬಾರಲ್ಲಿ. ಇವತ್ತು ಎ1 ಎ2 ಮಾಡಿ ಇವತ್ತು ಆ ಬಡ ಮಕ್ಕಳ, ಆ ಬಡ ತಾಯಿಯ ಇವತ್ತು ರೋದನ ನಾವು ನೋಡ್ಲಿಕ್ಕೆ ಆಗ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ಇವತ್ತು ಸ್ಥಿತಿ ಹಾಗೆ ಮಾಡಿಟ್ಟಿದ್ದಾರೆ. ಯಡಿಯೂರಪ್ಪನವರು ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಅದೇನನ್ನೋದು ಗೊತ್ತಿಲ್ಲ ನನಗೆ. 2008 ಅಧಿಕಾರಕ್ಕೆ ಬಂದರು, ಅಧಿಕಾರಕ್ಕೆ ಬಂದ 6 ತಿಂಗಳಲ್ಲಿ ಗೋಲಿಬಾರ್ ಮಾಡಿದ್ರು ಹಾವೇರಿಯಲ್ಲಿ. ಇದೇ ಈ ವರ್ಷ ಅಧಿಕಾರಕ್ಕೆ ಬಂದು ಕೇವಲ 3-4 ತಿಂಗಳಲ್ಲಿ ಮಂಗಳೂರಿನಲ್ಲಿ ಗೋಲಿಬಾಲ್ ಮಾಡಿ ಅಮಾಯಕರನ್ನು ಬಲಿ ತಗೋತೀರಿ ಯಡಿಯೂರಪ್ಪನವರೇ? ಅಮಾಯಕರನ್ನು ನೀವು ಬಲಿ ತಗೋತೀರಿ, ಮತ್ತೆ ಕೊಟ್ಟಂತಹ ಪರಿಹಾರವನ್ನು ಯಾರ್ಯಾರು ಮಾತು ಕೇಳ್ಕೊಂಡು ನೀವು ಮತ್ತೆ ಹಿಂದೆ ತಗೋತೀರಿ ಅಂತ ಹೇಳಿದ್ರೆ ನಿಮ್ಮದೇ ಆದಂತಹ ಬುದ್ಧಿ ಉಂಟಾ ಇಲ್ವಾ? ಮುಸ್ಲಿಂ ಸಮುದಾಯ ನಿಮ್ಮನ್ನು ನಂಬದು ಹೇಗೆ ಅನ್ನೋದು ನಾನು ಇಲ್ಲಿಂದ ಕೇಳಬೇಕಾಗ್ತದೆ ಬಂಧುಗಳೇ, ಕೇಳಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಯಡಿಯೂರಪ್ಪನವರಿಗೆ ನಿಮಗೆ ಗೊತ್ತಿದೆ, ಯಡಿಯೂರಪ್ಪನವರ ಸಂಕಷ್ಟ ಏನು ಅಂತ ನನಗೂ ಕೂಡ ಅರ್ಥ ಇದೆ, ನಿಮಗೂ ಕೂಡ ಅರ್ಥ ಇದೆ. ಮೊನ್ನೆ ಮೋದಿಯವರು ಬಂದಂತಹ ಸಂದರ್ಭದಲ್ಲಿ ಯಾವ ರೀತಿ ನಡ್ಕೊಟ್ಟರೆ ರಾಷ್ಟ್ರೀಯ ನಾಯಕರು ಅಂತ ಸಂದರ್ಭದಲ್ಲಿ ಮೋದಿಯವರು, ನಮ್ಮ ಅಮಿತ್ ಶಾ ಅವರು ಯಡಿಯೂರಪ್ಪನವರು ಹೇಗೆ ನಡೆಸ್ಕೊಂಡ್ರು ಅಂತ. ಆ ನಿಟ್ಟಿನಲ್ಲಿ ನಿಮ್ಮನ್ನು ನನ್ನನ್ನು ನಂಬಿ ಅಂತ ಹೇಳ್ತಿರಲ್ಲ, ನಮ್ದು ಕೂಡ ತಪ್ಪಿದೆ, ನಮ್ದು ತಪ್ಪಿಲ್ಲ ಅಂತ ಹೇಳಿಕೊಲ್ಲ. ಯಾಕೆ ಅಂತ ಹೇಳಿದ್ರೆ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಬಿಜೆಪಿಯನ್ನು ಅಧಿಕಾರಕ್ಕೆ ತರಬೇಕಾದ್ರೆ ನಾವು ಕೆಲವೊಂದು ಯೋಚನೆಗಳನ್ನು ಮಾಡಲಿಲ್ಲ. ನಾವು ತಪ್ಪು ಮಾಡಿದ್ದೇವೆ, ಆ ತಪ್ಪು ಇನ್ನೊಮ್ಮೆ ಆಗಬಾರ್ದು. ಆ ತಪ್ಪು ಆದ್ರೆ ನಮ್ಮ ಮನೆಗಲ್ಲ, ನಮ್ಮ ಬುಡಕ್ಕೆ ಬರ್ತದೆ, ನಮ್ಮ ಮನೆಯ ಪಾಯಕ್ಕೆ ಬರ್ತದೆ, ನಮ್ಮ ಮನೆಯ ಇಕ್ಕಲಿಗೆ ಬರ್ತದೆ, ನಮ್ಮ ಮನೆಯ ನಾಯಿಯು ಕೂಡ ಬರುವಂತ ಸಂದರ್ಭ ಬಂದೇ ಬರ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಏನು ಇವತ್ತು ಹುಟ್ಟಿದ್ದೇವೆ ನಾಳೆ ಸಾಯ್ತೇವೆ. ಒಬ್ಬ ಮನುಷ್ಯ ಹುಟ್ಟಿದ ನಂತರ ಒಬ್ಬ ಸಾಯಲೇಬೇಕು. ಅದನ್ನೆಲ್ಲ ನಾವು ಆಲೋಚನೆ ಮಾಡಿಕೊಂಡು ಇಂತಹ ಸರ್ಕಾರಗಳು ತರುವಂತಹ ಕಾನೂನುಗಳನ್ನು ನಾವು ಯಾವತ್ತೂ ಕೂಡ ನಾವು ಅದನ್ನು ನಂಬಬಾರ್ದು. ಯಾಕೆ ನಾವು ಸುಮ್ಮನೆ ಇದ್ದು ಅನೇಕ ಕಾನೂನುಗಳನ್ನು ತಂದ್ರು, ಅಲ್ಪಸಂಖ್ಯಾತ ವಿರೋಧಿ ಕಾನೂನುಗಳನ್ನು ಹಲವಾರುಗಳು ತಂದ್ರು, ಆದರೆ ನಾವು ನೀವು ಯಾರೂ ಕೂಡ ಮಾತನಾಡಲಿಲ್ಲ. ನಾವು ಭಾರತೀಯರು, ನಾವು ಕನ್ನಡಿಗರು, ನಮಗೊಂದು ಸ್ವಾಭಿಮಾನ ಉಂಟು. ಹೌದೇನೋ, ಮಾಡಿದಾನೆ, ತಪ್ಪು ಮಾಡಿದ್ದಾರೆ, ಇಲ್ಲ ತಿದ್ಕೋಬಹುದು, ಇನ್ನೊಮ್ಮೆ ತಿದ್ಕೋಬಹುದು ಅಂತ ನಾವು ಸುಮ್ಮನಿದ್ದು. ಆದ್ರೆ ಈಗ ಏನ್ ಮಾಡಿದ್ದಾರೆ? ನಮ್ಮ ಬುಡಕ್ಕೆ ತಂದು ನಿಲ್ಲಿಸಿದ್ದಾರೆ ಬಂಧುಗಳೇ. ಆದ್ರಿಂದ ನಾವೆಲ್ಲರೂ ಕೂಡ ಇಡೀ ಕರ್ನಾಟಕ ಅಲ್ಲ, ಇಡೀ ದೇಶದಲ್ಲಿ ನಮ್ಮ ಸಹೋದರರನ್ನು 25-30 ಸಹೋದರರನ್ನು ನಾವು ಕಳ್ಕೊಂಡಿದ್ದೇವೆ. ಖಾಲಿ ಮುಸ್ಲಿಂ ಸಮುದಾಯದ ಸಹೋದರರನ್ನು ಇವರು ಗುಂಡಿಕ್ಕಿ ಕೊಲ್ಲಿಲ್ಲ, ಹಿಂದೂ ಸಮುದಾಯದ ಯುವಕರನ್ನು ಕೂಡ, ಈ ವಿಚಾರದಲ್ಲಿ ಹೋರಾಟ ಮಾಡುವ ಹಿಂದೂ ಸಮುದಾಯದ ಯುವಕರನ್ನು ಕೂಡ ಗೋಲಿಬಾರ್ ಮಾಡಿ ಇವರು ಸಾಯಿಸಿದ್ದಾರೆ ಅಂತ ಹೇಳಿದ್ರೆ ಇದನ್ನು ನಮ್ಮನ್ನು ಬದುಕಲಿಕ್ಕೆ ಈ ದೇಶದಲ್ಲಿ ಬಿಡ್ತಾರ ಅಂತ ನಾವು ಆಲೋಚನೆ ಮಾಡಬೇಕಾಗಿದೆ ಬಂಧುಗಳೇ, ಆಲೋಚನೆ ಮಾಡಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ ನನಗೆ ಅನೇಕ ಸಭೆ ಸಮಾರಂಭಗಳಿಗೆ ಮಾತನಾಡಲಿಕ್ಕೆ ಕರೀತಾರೆ, ನಾನು ಆದರೆ ಹೋಗ್ಲಿ ಮಾತನಾಡಲಿಕ್ಕೆ ಸ್ವಲ್ಪ ಹೋಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಮಗಿಂತ ಹಿರಿಯರಿದ್ದಾರೆ, ನಮಗಿಂತ ಬುದ್ಧಿಜೀವಿಗಳಿದ್ದಾರೆ, ನನಗಿಂತ ಸಂವಿಧಾನವನ್ನು ತಿಳಿದಿರುವಂಥವ್ರು ಇದ್ದಾರೆ ಅನ್ನುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಅವರಿಗೆ ಸಪೋರ್ಟಿವ್ ಆಗಿ, ಅವರ ಬೆಂಬಲವಾಗಿ ನಾವು ಇವತ್ತು ಈ ಎಲ್ಲ ಹೋರಾಟದಲ್ಲೂ ಕೂಡ ನಾವು ಸಪೋರ್ಟ್ ಆಗಿದ್ದೀವಿ ಬಂಧುಗಳೇ. ಆದ್ರಿಂದ ನಾನು ಹೇಳೋದೊಂದೇ ವಿಚಾರವಾಗಿ, NCR ಬೇಡ, NPR ಬೇಡ, CAA ಕೂಡ ಬೇಡ. ನಿಮ್ಮ ಮನೆಗೆ ಬರುವಂತಹ ಎಲ್ಲ ಕೂಡ, ಯಾರು ಟೀಚರ್ಗಳು ಬರ್ತಾರೆ, ಇನ್ನೇನು ಮಾರ್ಚಿಂದ ತರ್ತೀವಿ ಅಂತ ಹೇಳಿದ್ದಾರೆ. ಮೊಂಡು ಸ್ವಭಾವವಾದ ನಾಯಕರುಗಳಾಗಲೇ ಆರ್ಡ್ರ್ ಮಾಡಾಗಿದೆ, ಇನ್ನೇನು ಮಾರ್ಚಿಂದ ಬರುವಂಥ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಅದನ್ನು ಧಿಕ್ಕಾರ ಮಾಡಬೇಕಾಗ್ತದೆ. ಯಾಕೆ ಧಿಕ್ಕಾರ ಮಾಡಬೇಕಾಗ್ತದೆ? ಇದೇನಾದ್ರೂ ಕೂಡ ನಮ್ಮ ಮನೆಯೊಳಗೆ ಬಂದರೆ ಖಾಲಿ ನೀವು ಮಾತ್ರ ಹೋಗೋದಿಲ್ಲ, ಕೇವಲ ಮುಸ್ಲಿಂ ಸಮುದಾಯ ಮಾತ್ರ ಹೋಗೋದಿಲ್ಲ,
ಹಿಂದೂಗಳು ಕೂಡ ಹೋಗ್ತಾರೆ, ಕ್ರಿಶ್ಚಿಯನ್ಗಳು ಕೂಡ ಹೋಗ್ತಾರೆ, ದೀನ ದಲಿತರು ಕೂಡ ಹೋಗ್ತಾರೆ, ಹಿಂದುಳಿದವರು ಕೂಡ ಹೋಗ್ತಾರೆ. ಎಲ್ಲರೂ ಕೂಡ ಈ ದೇಶವನ್ನು ಖಾಲಿ ಮಾಡಬೇಕು. ಕೇವಲ ಓಟಿ ಬ್ಯಾಂಕ್ಗೋಸ್ಕರ ಯಾರು ಸಂಘಿಗಳಿದ್ದಾರೆ ಅವರಿಗೆ ಮಾತ್ರ ಈ ದೇಶದಲ್ಲಿ ಇರುವಂತಹ ಹಕ್ಕನ್ನು ಮಾಡ್ಕೋತಾರೆ ಅವರು. ಅದರಿಂದ ನಾವೆಲ್ಲರೂ ಕೂಡ ವಿರೋಧಿಸೋಣ. ಆ ವಿರೋಧಿಸುವ ಹೇಗಿರಬೇಕು ಅಂತ ಹೇಳಿದ್ರೆ ಈ ತಿರಂಗ ಧ್ವಜದಲ್ಲಿ ಹಳ್ಳಿ ಹಳ್ಳಿಯಲ್ಲೂ ಕೂಡ ಇಂತಹ ಹೋರಾಟಗಳು ನಡೀಬೇಕು. ಇಂತಹ ಹಳ್ಳಿಯಲ್ಲೂ ಕೂಡ ಇಂತಹ ಹೋರಾಟ ನಡೆದಂತಹ ಸಂದರ್ಭದಲ್ಲಿ ಅದು ಕೇವಲ ಇಲ್ಲಿ ಮಾತ್ರ ಅಲ್ಲ, ರಾಷ್ಟ್ರ ಮಟ್ಟದ ಸಂಸತ್ನಲ್ಲಿ ಕೂಡ ಧ್ವನಿ ಎತ್ತೋ ಹಾಗಾಗಬೇಕು. ಈ ಬಿಲ್ಲನ್ನು ಹಿಂದೆ ತೆಗಿಬೇಕು. ನಾಡಿದ್ದು ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ಇದೆ, ನೋಡವ ಏನ್ ಕೇಸ್ ನಡೀತದೆ ಅಂತ ನಾವು ನೋಡ್ಕೊಳ್ಳೋಣ. ಆ ಕೇಸು ಯಾವುದೇ ತರವಾಗಿ ಬರಲಿ, ಯಾಕೆ ನಾವು ಬಾಬ್ರಿ ಮಸೀದಿ ತೀರ್ಪು ಅಯೋಗ್ಯ ತೀರ್ಪು ಬಂದಾಗ ನಾವೇನಾದ್ರು ಗಲಾಟೆ ಮಾಡಿದ್ವಾ? ಮಾಡಿಲ್ಲ. ಯಾಕೆ ಮಾಡಲಿಲ್ಲ? ನಾವು ಈ ದೇಶದ ನಿಜವಾದ ದೇಶ ಪ್ರೇಮಿಗಳು ಆಗಿರೋದ್ರಿಂದನೇ ಅಯೋಧ್ಯೆ ತೀರ್ಪು ಬಂದಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನೆಮ್ಮದಿಯಿಂದ ಶಾಂತಿಯಿಂದ ನಾವು ಅದನ್ನು ಬೆಂಬಲವಾಗಿ ಸುಪ್ರೀಂ ಕೋರ್ಟಿನ ನ್ಯಾಯದ ಪರವಾಗಿ ನಿಂತಂತವರು. ಅದಕ್ಕಾಗಿ ನಾವೆಲ್ಲರೂ ಕೂಡ ಈ ದೇಶದ ಶಾಂತಿ ಸುವ್ಯವಸ್ಥೆಗೆ ನಾವು ಭಂಗ ತರೋರಲ್ಲ. ಯಾಕೆಂದ್ರೆ ನಾವು ನಿಜವಾದ ದೇಶ ಪ್ರೇಮಿಗಳು. ಯಾರು ಈ ದೇಶದ ಶಾಂತಿ ಭಂಗ ತರ್ತಾರೆ ಅಂತ ಹೇಳಿದ್ರೆ ಅವರು ಸಂಘಿಗಳು ಮಾತ್ರ. ಈ ದೇಶದ ಒಂದು ನೆಮ್ಮದಿಯನ್ನು ಕೆಡಿಸುವಂತಹ ದೇಶ ದ್ರೋಹಿಗಳು ಅಂತ ನಾನು ಹೇಳಿಕ್ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಅನೇಕ ವಿಚಾರಗಳಿದೆ, ಇವತ್ತು ಮಾತನಾಡಲಿಕ್ಕೆ ಅನೇಕ ವಿಚಾರಗಳಿದೆ, ಆದರೆ ಸಮಯಾವಕಾಶ ಇದೆ. ನನ್ನಂತ ಅನೇಕ ಇಲ್ಲಿ ಭಾಷಣಕಾರರು ಕೂಡ ಬಂದಿದ್ದಾರೆ, ಅವರೆಲ್ಲರೂ ಕೂಡ ಬಂದು ಈ ಒಂದು ಸಮಾರಂಭದಲ್ಲಿ ನಿಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಆ ಮಾತನಾಡುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅವರು ಮಾತನಾಡುವ ಏನನ್ನು ನಾನು ಒಂದೊಂದು ವಿಚಾರವೂ ಕೂಡ ನಾವು ತಿಳ್ಕೊಂಡಿರಬೇಕು. ನಾವು ಇಲ್ಲಿ ಖಾಲಿ ನಾನೇನು ಮಾತಾಡ್ತೀನಿ ಅಂತ ಮನಸ್ಸು ಮಾಡೋದಲ್ಲ, ಯಾವತ್ತು ಎಲ್ಲರೂ ಕೂಡ ಒಂದು ಇತಿಹಾಸ ತಿಳ್ಕೋಬೇಕು. ನಾನು ಇಲ್ಲಿ ಬಂದು ಮಾತಾಡ್ತೀನಿ ಅಂದರೆ ಕೇವಲ ಖಾಲಿ ಬಂದು ಮಾತನಾಡ್ಲಿಕ್ಕಲ್ಲ, ಯಾವತ್ತು ಇತಿಹಾಸ ತಿಳ್ಕೊತಾನೆ ಅವನು ನಿಜವಾದ ಇತಿಹಾಸಕಾರ ಆಗ್ತಾನೆ ಹೊರತು ಏನೋ ಗೊತ್ತಿಲ್ಲದೆ ಹೋದ್ರೆ ಏನೂ ಮಾಡ್ಲಿಕ್ಕಾಗಲ್ಲ. ಆ ನಿಟ್ಟಿನಲ್ಲಿ ಯಾರೇ ಮಾತಾಡಲಿ ಇಲ್ಲಿ ಬಂದು ಅವ್ರು ಮಾತನಾಡುವಂಥದ್ದು ಪ್ರತಿಯೊಂದು ಸೂಕ್ಷ್ಮವಾಗಿ ಪ್ರತಿಯೊಂದು ಪದವನ್ನು ಕೂಡ ನೀವೆಲ್ಲರೂ ಕೂಡ ಸೂಕ್ಷ್ಮವಾಗಿ ಗಮನಿಸಬೇಕು. ಆ ಸೂಕ್ಷ್ಮವಾದ ವಿಷಯವನ್ನು ನೀವೆಲ್ಲರೂ ಕೂಡ ಮನದಟ್ಟು ಮಾಡಿಕೊಂಡು ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿಕೊಂಡು NCR ಅಂದ್ರೇನು, NPR ಅಂದ್ರೇನು, CAN ಅಂದ್ರೇನು, ಅದು ನನ್ನ ನಾವು ನಮ್ಮ ಸಹೋದರಿಗೆ ಅಕ್ಕಪಕ್ಕದವರಿಗೆ ಬೇರೆಯವರಿಗೆ ಎಲ್ಲರಿಗೂ ಕೂಡ ಆ ವಿಚಾರವನ್ನು ತಲುಪಿಸಬೇಕು ಅಂತ ಸಂದರ್ಭದಲ್ಲಿ ಇದ್ದಾಗ ಮಾತ್ರ ನಾವು ಈ ವಿಚಾರವನ್ನು ತಿಳಿಯಲಿಕ್ಕೆ ನಮಗೆ ಗೊತ್ತಾಗ್ತದೆ. ಆ ನಿಟ್ಟಿನಲ್ಲಿ ನನ್ನನ್ನು ದೂರದ ಮಂಗಳೂರಿನಿಂದ ಕರೆಸಿ ಈ ಒಂದು ಸಭೆಯಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಂದಿಸುತ್ತಾ. ಇನ್ನು ಅನೇಕ ಕಾರ್ಯಕ್ರಮಗಳು ಇದ್ರೂ ಕೂಡ ನಾನು ಎಲ್ಲೂ ಕೂಡ ಬರೋದಿಲ್ಲ ಅಂತ ಹೇಳಲ್ಲ, ನನ್ನೆಲ್ಲ ಕಾರ್ಯಕ್ರಮ ಬದಿಗಿಟ್ಟು ನಿಮ್ಮೊಂದಿಗೆ ಇರ್ತೇನೆ. ಸತ್ರು ನಿಮ್ಮೊಂದಿಗಿರ್ತೇನೆ, ಇದ್ರೂ ಕೂಡ ನಿಮ್ಗೊಂದಿರ್ತೇನೆ, ನೀವು ದೇಶ ಬಿಟ್ಟು ನಿಮ್ಮೊಂದಿಗೆ ಬರ್ತೇನೆ, ದೇಶದಲ್ಲಿ ಇದ್ರೂ ಕೂಡ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ನಾನು ಹೇಳ್ತಾ ನನ್ನ ಮಾತಿಗೆ ವಿರಾಮ ನೀಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.